ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೀನಿ. ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಕ ಅಂತ ಬಂದೇನಿ. ನಿಮ್ಗೆ ಟೈಟಲು ಮತ್ತು ತಮ್ನೇಲಿ ನೋಡಿದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ಈಗ ಕೊರೋನಾ ಟೈಮಲ್ಲ, ನಾವು ಏನಾದರೂ ಅಂತ ಟೈಟಲ್ ಮತ್ತು ತಮ್ನೇಲಿ ಹಾಕಿದರೆ ಯಾರಿಗಾದರೂ ಆಘಾತ ಆಗೋದು ಸಹಜ. ನಮ್ಮ ರಿಲೇಷನ್ದಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಏನಾರ ಆಗೈತೆ ಅಂಥೇಳಿ ನೀವು ಅನ್ಕೋತೀರಿ. ಆದರೆ ನಮ್ಮ ರಿಲೇಷನ್ದಲ್ಲಾಗಲಿ ನನ್ನ ಫ್ರೆಂಡ್ ಸರ್ಕಲಲ್ಲ ಕೊರೋನಾ ಟೈಮಲ್ಲ ಹಾಗಾಗಿ ಯಾರಿಗಾದರೂ ಏನಾದರೂ ಆಗಿರ್ಬೋದು ಅಂತೇಳಿ ಅನ್ಕೋತೀರಿ. ಇಲ್ಲ, ಯಾರಿಗೂ ಏನೂ ಆಗಿಲ್ಲ. ಯಾವಾಗಂತಂದ್ರೆ ಮೊನ್ನೆ ನಾನು ಅವ ಬಂದಿದ್ದ ವಿಡಿಯೋ ಹಾಕಿನಲ್ಲ, ಈಗ 3 ದಿನದ ಹಿಂದ್ಗಡೆ ಆ ವಿಡಿಯೋಕ್ಕೆ ನನಗೊಂದು ಕಮೆಂಟ್ ಬಂದಿತ್ತು. ನಾನು ಆ ಕಮೆಂಟನ್ನು ಲಾಸ್ಟಿಗೆ ಹಾಕ್ತೀನಿ. ಕಮೆಂಟ ನನಗೆ ಕೆಲವೊಂದಿಷ್ಟು ಅಂದ್ರೆ ಇವನತ್ತಿ ಕಳಿಸಿದ್ರೆ ನನಗೆ ಫೋಟೋ ಮತ್ತು ವಿಡಿಯೋ ಅತ್ತಿ ಕಳಿಸಿದ್ರೆ ಅವನ್ನ ನಾನು ಈಗೇನು ಹೇಳ್ತೀನಿ ಹೇಳಿದಿಂದ ನಿಮಗೂ ಕ್ಲಿಯರ್ ಆಕೈತಿ. ಅವರು ಗೋವಾದಲ್ಲಿರೋದಂತ ಮುಸ್ಲಿಮ್ ಅಂತ. ಅದು ಐ ಡಿ ನೇಮ್ ನನಗೀಗ ನೆನಪಾಗೋಲ್ತು, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿನಿ, ಅದನ್ನು ಹಾಕ್ತೇನೆ ನಾನು. ಅವರ ಅಕ್ಕಾಗ ಭಾಳಂದು ಭಾಳ ಸೀರಿಯಸ್ ಐತಂತ, ಐ ಸಿ ರೂಮಲ್ಲಿ ಅದಾರಂತೇಳಿ ಅಂತಂದ್ರೆ ಹಿಂಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಯೂಟ್ಯೂಬರ್ಸ್ನ ಕೇಳಿ ಹೆಲ್ಪ್ ಮಾಡ್ತಾರಂತೇಳಿ ಅಂತಂದ್ರಂತ ಅವ್ರು ನನಗೆ ಕಮೆಂಟ್ ಹಾಕಿದ್ರು. ಇಲ್ಲಕ್ಕ ನಂಗೆ ನಮ್ಮ ಅಕ್ಕ ಭಾಳಂದು ಭಾಳ ಸೀರಿಯಸ್ ಐತಿ, ನೀವು ಸಹಾಯ ಮಾಡಿ ಮತ್ತು ನಿಮ್ಮ ವ್ಯೂವರ್ಸ್ಗಳಿಗೂ ಹೇಳ್ರಿ ಅಂತೇಳಿ ಅಂತಂದ್ರೆ ನಾನು ಅವಾಗ ಎಷ್ಟಂದ್ರೆ ಬೆಳಗ್ಗೆ 3 ಗಂಟೆಗೆ ನಾನು ಅದು ಕಮೆಂಟ್ ನೋಡಿದೆ. ನಾನು ರಾತ್ರಿ ಎಚ್ಚರ ಆದರೆ ಒಳ್ಳೆ ನಿದ್ದೆ ಹತ್ತಂಗಿಲ್ಲ, ಆವಾಗ ಸ್ವಲ್ಪ ಮೊಬೈಲ್ ಹಿಡ್ಕೊಂಡು ಕಮೆಂಟ್ ಹತ್ತಿ ನೋಡ್ತಿರ್ತೀನಿ. ಗೊತ್ತಲ್ಲ ಆಗದೆ ಇರೋರು ಏನಾದರೂ ಹಿಂಗೆ ಭಾಳ ಹೆಂಗಂದ್ರೆ ಅಸಹ್ಯವಾಗಿ ಕಮೆಂಟ್ ಹಾಕಿರ್ತಾರಲ್ಲ ಅಂಥವಿದ್ದು ಅಂದ್ರೆ ಅಂಥೇಳಿ ನಾನು ಕೆಲವೊಂದ್ಸಲ ಆವ ಹಿಂಗೆ ಒಟ್ಟಿನಲ್ಲಿ ಎಚ್ಚರ ಆದಾಗ ನಂಗೆ ನಿದ್ದೆ ಬರಲಿಲ್ಲ ಅಂದರೆ ಫೋನ್ ಹಿಡ್ಕೋತೀನಿ ನಾನು. ಆವಾಗ ನಾನು ಏನು ಮಾಡಿದ್ದೆ, ಬೆಳಗ್ಗೆ 3 ಗಂಟೆ ಆಗಿತ್ತು, ನಾನು ನಮ್ಮ ಗೌರಿ ಮೀಸಕ್ಕೆ ಬಂದಲ್ಲ ನಾ ವಿಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ಮನೆಯಾಗ ನನಗೆ ಟೈಮ್ ಸಿಗಂಗಿಲ್ಲ. ಟೈಮ್ ಈಗ 6 ಗಂಟೆ ಆಗೈತಿ, ಸಂಜೆ ಮುಂದೆ ಸಾಯಂಕಾಲ 6 ಗಂಟೆ ಆಗೈತಿ. ಅವಾಗ ನೋಡಿದೆ, ನಾನು ನೋಡಿದ ತಕ್ಷಣ ಹಂಗೆ ಬೇಜಾರಾತು. ನಾನು ರಿಪ್ಲೈ ಮಾಡಿದೆ, ಸರಿ ಓಕೆ, ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲ ಡೀಟೇಲ್ಸ್ನ ಇನ್ಸ್ಟಾಗ್ರಾಮಲ್ಲೇ ಕಳಿಸ್ರಿ ಅಂತೇಳಿ ಅಂತಂದೆ. ಅವರು ನಿನ್ನೆ ಕಳಿಸಿದ್ರು ನನಗೆ, ಅದು ಅವ್ರ ಹತ್ರ ಇದು ಇಷ್ಟ ಇಲ್ಲಂತ ಬೇರೆದವ್ರದ್ದು ಅವು ಇದರಲ್ಲೇ ಕಳಿಸಿವಂತಂದ್ರೆ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ರಾತ್ರಿನೇ ನೋಡ್ತೀನಿ ಯಾಕಂದ್ರೆ ಅದು ಇನ್ನೊಂದು ಹಳೆ ಫೋನ್ನಾಗ ಐತಿ, ಫೋನ ಸ್ಟೋರೇಜ್ ಆಕೈತೆ ಅಂತೇಳಿ ನಾನು ಹಳೆ ಫೋನ್ನಾಗನ ಇಟ್ಕೊಂಡಿನ ಅದನ್ನು ಇನ್ಸ್ಟಾಗ್ರಾಮ. ಮತ್ತು ಅದು ಸ್ವಲ್ಪ ನೆಟ್ವರ್ಕ್ ಬರೋಂಗಿಲ್ಲ ಹಳೆ ಫೋನ್ ಮನೆಯೊಳಗೆ, ಇದು ಸ್ವಲ್ಪ ಪರವಾಗಿಲ್ಲ. ಮತ್ತು ಈಗ ಮಳೆಗಾಲ ಒಂದಲ್ಲ ಹಾಗಾಗಿ ನೆಟ್ವರ್ಕ್ ಬರೋಂಗಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇನ್ಸ್ಟಾಗ್ರಾಮ್ ನೋಡೋಕೆ ಹೋಗಂಗಿಲ್ಲ. ನಾನು ಒಂದಿನ ಬಿಟ್ಟು ಒಂದಿನ ಅತಿ ಹಿಂಗೆ ಏನಾದ್ರು ನೋಡ್ತೀನಿಲ್ಲ ಅಂದರೆ ಜಾಸ್ತಿ ನೋಡೋಕೆ ಹೋಗಂಗಿಲ್ಲ. ಕೆಲವೊಂದ್ಸಲ ಮೆಸೇಜ್ ಚೆಕ್ ಮಾಡ್ತಿರ್ತೀನಿ, ನಾನು ಅವ್ರದ್ದಿತ್ತಲ್ಲ ಹಂಗಾಗಿ ನೋಡಿದೆ. ನಾನು ಮೆಸೇಜ್ ಬಂದಿತ್ತು ನನಗೊಂದು ಎಷ್ಟು ಅಂದ್ರೆ ಒಂದು 4 ಸೆಕೆಂಡ್ದೇನೋ ವಿಡಿಯೋ ಇದೆ, ಅದು 4 ಸೆಕೆಂಡ್ದು ವಿಡಿಯೋ, ಒಂದು ಫೋಟೋ, ಮತ್ತು ಅವ್ರನ್ನ ಯಾವುದೋ ಮಂಗಳೂರು ಒಂದು ಆಸ್ಪತ್ರೆ, ಅದು ಆಸ್ಪತ್ರೆ ಹೆಸರು ಏನೋ ಹೇಳಿದ್ರು, ಅಲ್ಲೇ ಅಡ್ಮಿಟ್ ಮಾಡ್ಯಾರಂತ ಅವ್ರನ್ನ. ಅದು ಐ ಸಿ ರೂಮ್ನಾಗ ಏನು ಇರ್ತಾರಲ್ಲ ಐ ಸಿ ಯು ರೂಮ್ನಾಗ, ಆ ರೂಮ್ನಾಗಿಂದ ಒಂದು ಅಷ್ಟು 4-5 ಸೆಕೆಂಡ್ ಅಷ್ಟದ್ದು ವಿಡಿಯೋ ಕಳಿಸ್ಯಾರ. ಮತ್ತು ಒಂದು ಕಾರ್ ನಿಂತಿದ್ದೊಂದು ಫೋಟೋ, ಆ ದವಾ ಇದು ಆಸ್ಪತ್ರೆದೊಂದು, ಅದರೊಳಗೆ ಫೋನ್ಪೇ ನಂಬರ ಮತ್ತು ಎನ್ಕ್ವೈರ್ ನಂಬರ್ ಅದಾವೆ. ನಾನು ಅವಕ್ಕೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಂಗೆ ಕಾಲ್ ಮಾಡಿದ್ರೆ ಅಷ್ಟು ಸರಿ ಇರಂಗಿಲ್ಲ, ನಮ್ಮ ಮನೆಯವ್ರ ಫೋನಿಂದನೂ ಮಾಡಬೇಕಂತಂದ್ರೆ ನಮ್ಮ ಮನೆಯವರು ಮನೆಯಾಗಿರಂಗಿಲ್ಲ, ಅವ್ರು ಬಂದಾಗ ನನಗೆ ನೆನಪು ಹೋಗಂಗಿಲ್ಲ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನೂ ಡೀಟೇಲ್ಸ್ ಕಳಿಸಿಲ್ಲ ಅವರು. ಒಂದು ವೇಳೆ ಈ ವಿಡಿಯೋ ಏನಾದರೂ ನೀವು ನೋಡಿದ್ರಂದ್ರೆ ನಿಜವಾಗ್ಲೂ ನಿಮಗೆ ಸಹಾಯ ಬೇಕಿತ್ತಂದ್ರೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಇಲ್ಲಂತಲ್ಲ, ನಾನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯದೇ ಇರ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ನನ್ನ ದೇವ್ರ ಎಷ್ಟು ಶಕ್ತಿ ಕೊಟ್ಟಲ್ಲ ನನ್ನ ಕೈಲಿ ಎಷ್ಟು ಆಕೈತಲ್ಲ ಅಷ್ಟು ಸಹಾಯ ನಾನು ಖಂಡಿತ ಮಾಡ್ತೀನಿ. ಇಲ್ಲಂತಲ್ಲ, ನಾವು ಆಸ್ಪತ್ರೆಯಲ್ಲಿ ಎಷ್ಟು ಬರೀ 2,500 ರೂಪಾಯಿ 2,500 ಇಷ್ಟು ಕಟ್ಟಾಕ ಆಗ್ಲಾರಕ್ಕೆ ಒಂದು ದಿನ ಪೂರ್ತಿ ದವಾಖಾನೆಯಲ್ಲೇ ಉಳ್ಕೊಂಡು ನಾವು. ನಂದು ಸರ್ಜರಿ ಆದಾಗ ನನಗೆ ಗೊತ್ತ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಆಸ್ಪತ್ರೆಗೆ ಹೋದ್ರೆ ಯಾವ ಥರ ಪರಿಸ್ಥಿತಿ ಇರ್ತೈತೆ ಅಂತೇಳಿ. ಖಂಡಿತ ನಾನು ನಿಮ್ಗೆ ಕಷ್ಟ ಇತ್ತಂದ್ರೆ ಹೆಲ್ಪ್ ಮಾಡ್ತೀನಿ. ನಾನು ಮತ್ತೆ ನಿನ್ನೆ ಏನು ಮಾಡಿದೆ, ನೀವು ಡೀಟೇಲ್ಸ್ ಏನು ಕಳಿಸಿಲ್ಲ ನನಗೆ, ಆಸ್ಪತ್ರೆ ರಿಪೋರ್ಟ್ ಅತ್ತಿ ಕಳಿಸ್ರಿ ಅಂತ ಮೆಸೇಜ್ ಹಾಕೀನಿ. ನಾನು ನಿನ್ನೇನ ಮೆಸೇಜ್ ಹಾಕೀನಿ, ಇಲ್ಲಿವರೆಗೆ ಒಂದು ನೋಡಿಲ್ಲ. ಅವ್ರು ಇನ್ಸ್ಟಾಗ್ರಾಮ್ ಇಲ್ಲದೆ ಇದ್ದರೆ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟೈಮ್ನು ಭಾಳ ಏನು ಬೇಕಾಗಿಲ್ಲ. ಬೇರೆಯವರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋ ಬದಲು
ನೀವು ಒಂದು ಇನ್ಸ್ಟಾಗ್ರಾಮ್ ಮೇ ಇದು ಓಪನ್ ಮಾಡ್ಕೊರಿ, ಡೌನ್ಲೋಡ್ ಮಾಡ್ಕೊಂಡ ಕ್ರಿಯೇಟ್ ಮಾ ಫೇಸ್ಬುಕ್ಕು ವಾಟ್ಸಪ್ ಥರ ಅಷ್ಟೇ, ಅದರಲ್ಲಿ ಏನು ಚೀಟಿಂಗ್ ಆಗಂಗಿಲ್ಲ, ಏನಿಲ್ಲ, ಪರ್ಸ್ನಲ್ ಇರ್ತೈತದು. ಮತ್ತು ನನ್ನ ವ್ಯೂವರ್ಸ್ ಖಂಡಿತ ನಿಮ್ಗೆ ಕಷ್ಟ ಇದ್ರೆ ಖಂಡಿತ ನನ್ನ ವ್ಯೂವರ್ಸ್ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದರೆ ಈಗ ಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ 1 ರೂಪಾಯಿ ಕೊಟ್ಟರೂ ಅದು ಹೆಂಗಂದ್ರೆ 1,000 ರೂಪಾಯಿ ಕೊಟ್ಟಂಗೆ ಆಕೈತಿ. ಈಗ ಅದು ಏನೋ ಅಂತಾರಲ್ಲ, ಹಣಿ ಹಣಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಅಂತೇಳಿ. ಹಂಗೆ 10-10 ರೂಪಾಯಿನ ನಾವು ಯಾರೋ ಆಗಲಿ, ನಾನು ಕಡಿಮೆದಲ್ಲ ಹೇಳಾಕತ್ತೀನಿ, ಅಂದ್ರೆ ಉದಾಹರಣೆ ಹೇಳಾಕತ್ತೀನಿ ನಾನು. 10 ರೂಪಾಯಿ ಕೊಟ್ಟರೂ ಎಷ್ಟೋ ರೊಕ್ಕಕ್ಕಿರ್ತೈತಿ, ಎಷ್ಟೋ ಸಹಾಯ ಆಕಿರ್ತೈತಿ. ಕಷ್ಟದಲ್ಲಿದ್ದಾಗ 1 ರೂಪಾಯಿ ಅನ್ನೋದನ್ನು 1 ಲಕ್ಷ ರೂಪಾಯಿ ಆ ಥರ ಕಾಣಿಸ್ತೈತಿ. ಹಾಗಾಗಿ ಖಂಡಿತ ನಿಮ್ಗೆ ಸಹಾಯ ಬೇಕಾಗಿತ್ತಂದ್ರೆ ನೀವು ನನಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ರಿ, ನಾನು ಖಂಡಿತ ಸಹಾಯ ಮಾಡ್ತೀನಿ. ಇಲ್ಲಂತಲ್ಲ, ನನಗಿವಾಗ ಹಿಂದ್ಗಡೆ ಒಮ್ಮೆ ಒಬ್ಬರು ಕೇಳಿದ್ರು, ನಾನು ಕೆಲವ್ರನ್ನ ಕೇಳಿದ್ದಕ್ಕ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಅವ್ರದ್ದು ಮದುವೆಯಾಗಿ 1-6 ತಿಂಗಳಾಗಿತ್ತಂತ, ಏನೋ ಸರ್ಜರಿ ಆಗಿತ್ತಂತ ಹೇಳಿದ್ರು. ನಾನು ಅವ್ರ ಜೊತೆ ಮಾತಾಡಿದೆ, ಆದರೆ ನನ್ನ ನಂಬರಿಂದ ನಾನು ಹಚ್ಚಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಗೊತ್ತಲ್ಲ ಅಲ್ಲಿ ಯಾರು ಇರ್ತಾರೋ, ಫೇಕ್ ಐ ಡಿ ಇರ್ತಾವೋ ಏನಂತೇಳಿ ಹಚ್ಚಕ್ಕೆ ಹೋಗಂಗಿಲ್ಲ. ನಾನು ಬೇರೆದವ್ರದ್ದು ಇಲ್ಲೇ ಬಂದಿದ್ರು, ನಮ್ಮ ಕಬ್ಬು ಕಡಿಯೋಗಂತ ಹೇಳಿದೆ. ಹಾಂ ಅನ್ಸತ್ತೆ. ಆವಾಗ ಅಲ್ಲೇ ನಮ್ಮ ಊರಾಗಿನ ಹುಡುಗನ ಒಂದು ಫೋನ್ ತೊಗೊಂಡೆ, ನಾನು ಹಚ್ಚಿ ಮಾತಾಡಿದೆ. ನಾನು ಅವ್ರಿಗೆ ಹೇಳಿದೆ ನಾನು ಖಂಡಿತ ಸಹಾಯ ಮಾಡ್ತೀನಿ ಅಂಥೇಳಿ. ಆವಾಗ ಏನಂತಂದ್ರೆ, ಮತ್ತು ಅಪ್ಪಾರಿಂದ ಗೊತ್ತು ನಿಮ್ಗೆ, ಅಪ್ಪಾರ ಇಲ್ಲೇ ಇದ್ರೆ ಅದಕ್ಕಿಂತ ಮೊದಲು ಅವ್ರಿಗೆ ಅವಾಗ ಭಾಳ ಭಾಳ ಸೀರಿಯಸ್ ಇದ್ರು ಅಪ್ಪಾರ. ಅವಾಗ ಭಾಳ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸಾರಿ, ನನಗೆ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡೋಕೆ ಆಗಲಿಲ್ಲ. ನಾನು ಹೇಳಿದೆ ಅವ್ರಿಗೆ, ಇಲ್ಲ ನನಗೆ ಇವಾಗ ಆಕೈತಂತನೇ ಹೇಳೋಕ್ಕಾಗಂಗಿಲ್ಲ, ಲೇಟ್ ಆಗ್ಬೋದು, ಎಷ್ಟು ತಿಂಗಳು ಆಕೈತಂತನೇ ಗೊತ್ತಿಲ್ಲ, ಆದರೆ ಹೆಲ್ಪ್ ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ ಹೇಳಿದ್ದೆ. ಆಮ್ಯಾಗ ಏನಂತಂದ್ರೆ, ಅದು ನನ್ನ ಹಳೆ ಫೋನು ಹಾಳಾಗಿಬಿಡ್ತು. ಹಾಳಾಗನಂತಲೇ ನಾನು ರೀಸೆಟ್ ಹೊಡಿದೆ. ನಾನು ಅದು ನಂಬರ್ನ ಸೇವ್ ಮಾಡಿದ್ದೆ, ನಾನು ನನ್ನ ಫೋನಂಗೆ ನಂಬರ್ ಸೇವ್ ಮಾಡ್ಕೊಂಡಿದ್ದೆ, ಆದರೆ ಬೇರೆದವ್ರ ಫೋನಿಂದ ಹಚ್ಚಿದ್ದೆ, ಅದು ನಂಬರ್ ಹೋಗಿಬಿಡ್ತು, ನಂಬರ್ ಸಿಗಲಿಲ್ಲ. ಮತ್ತು ಅವ್ರದ್ದು ಒಳ್ಳೇನೋ ಕಮೆಂಟ್ ಅತಿ ಏನು ಬರಲಿಲ್ಲ. ಈ ವಿಡಿಯೋ ಏನಾದರೂ ನೋಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಆವಾಗಿನ ಪರಿಸ್ಥಿತಿ ನನಗೆ ಆಗಲಿಲ್ಲ ನನಗೆ ಹೆಲ್ಪ್ ಮಾಡೋಕೆ. ಅಪ್ಪರ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ, ಹಂಗಾಗಿ ಅಪ್ಪರನ್ನ ಅಲ್ಲಿ ದವಾಖಾನಿಗೆ ಕರ್ಕೊಂಡು ಹೋಗೋದೈತಿ ಮಾಡಿದ್ರು, ಆವಾಗ ಆಗಲಿಲ್ಲ ನನಗೆ. ಈಗ ಇವ್ರು ಹೇಳಿದ್ರು ನನಗೆ ಮುಸ್ಲಿಮ್ಸ್ ಅಂತೇಳಿ. ನಾನು ನಿಜವಾಗ್ಲು ಜಾತಿನ ಇಷ್ಟಪಡೋಂಗಿಲ್ಲ, ಜಾತಿನ ಪ್ರೀತಿ ಮಾಡೋಂಗಿಲ್ಲ ಅಂತಲೇ ಹೇಳ್ಬೋದು. ಮನುಷ್ಯರ ಮನುಷ್ಯತ್ವನ ಪ್ರೀತಿ ಮಾಡಬೇಕು. ನೀವು ಮುಸ್ಲಿಮ್ ಆದರೂ ಇರಲಿ, ಬೇರೆ ಜಾತಿಯವರಾದರೂ ಇರಲಿ, ಪರವಾಗಿಲ್ಲ. ಕಷ್ಟ ಇದ್ದರೆ ನಾನು ಖಂಡಿತ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೇನೆ. ನಾನು ಮತ್ತೊಮ್ಮೆ ಹೇಳಕತ್ತೀನಿ, ನೀವು ಎಲ್ಲ ಡೀಟೇಲ್ಸ್ ಕಳಿಸಿ ನನಗೆ. ನಾನು ಕೇಳಿದೆ ನಾನು ಕೆಲವ್ರನ್ನ, ಇಲ್ಲ ಹಿಂಗಂತೇಳಿ ನಿಮ್ಗೆ ಸಹಾಯ ಮಾಡಬೇಕನ್ನೋ ಮನಸ್ಸಿದ್ದರೆ ನೀವು ಹುಷಾರಾಗಿರಿ, ಯಾಕಂದ್ರೆ ಹಳ್ಳಿಯವ್ರು ಅಂತೇಳಿ ಕೆಲವರು ಚೀಟ್ ಮಾಡ್ತಾರೆ ಹಂಗಂತ. ನನಗೆ ಕೆಲವೊಂದು ನನ್ನ ವ್ಯೂವರ್ಸ್ ಅದಾರೆ, ನಾನು ಅವ್ರ ಹತ್ರನ ಕೇಳ್ತೇನೆ, ಏನಾದರೂ ಇದ್ರೆ ಅವ್ರು ನನಗೆ ಭಾಳ ಹೆಲ್ಪ್ ಮಾಡ್ತಾರಂತಲೇ ಹೇಳಬೇಕು. ಇನ್ಸ್ಟಾಗ್ರಾಮಲ್ಲೇ ನಾನು ಕೇಳ್ತೀನಿ, ನನ್ನ ಪರ್ಸ್ನಲ್ ನಂಬರ್ ಅಂತ ಯಾರಿಗೆ ಕೊಟ್ಟಿಲ್ಲ. ಹಾಗಾಗಿ ನಂಗೆ ನಿಜವಾಗ್ಲೂ ಬೇಜಾರಾಯ್ತು ಅದನ್ನು ನೋಡಿದ ತಕ್ಷಣ, ಯಾಕಂದ್ರೆ ನಾನು ಅಂಥ ಪರಿಸ್ಥಿತಿನ ದಾಟ್ಕೊಂಡು ಬಂದೇವಳು. ನಾನು ಸಾಕಷ್ಟು ಕಷ್ಟಪಟ್ಟೆ ನಾವು ಆಸ್ಪತ್ರೆಯಲ್ಲಿ, ನಾವು ದುಡ್ದಿದ್ದೆಲ್ಲ ಅದಕ್ಕೆ ಹೋಗೈತಂತಲೇ ಹೇಳ್ಬೋದು, ಅಷ್ಟೊಂದು ನಾವು ದುಡ್ಡನ್ನು ಹಾಳು ಮಾಡ್ಕೊಂಡೇವು ಅಂತ ಹೇಳ್ಬೋದು. ಕಷ್ಟ ಎಲ್ಲರಿಗೂ ಬರ್ತೈತಿ, ಯಾವ ಟೈಮಲ್ಲಿ ಬರ್ತೈತಂತಲೇ ಹೇಳೋಕ್ಕಾಗಂಗಿಲ್ಲ, ನಮ್ಗೆ ಗೊತ್ತಾಗಂಗಿಲ್ಲ ನೋಡಿ. ಕಷ್ಟ ಯಾರಿಗೆ ಬೇಕಾದರೂ ಬರ್ಬೋದು, ಆದರೆ ದುಡ್ಡನ್ನು ಸಂಪಾದನೆ ಮಾಡಬೇಕಾದ್ರೆ ಸುಳ್ಳು ಹೇಳಿ ಮೋಸ ಮಾಡಿ ಯಾವತ್ತೂ ದುಡ್ಡು ಸಂಪಾದನೆ ಮಾಡಬಾರ್ದು. ಮತ್ತು ಮಾನ ಮರ್ಯಾದೆ ಬಿಟ್ಟು ಯಾವತ್ತೂ ದುಡ್ಡು ಸಂಪಾದನೆ ಮಾಡಬಾರ್ದು, ಯಾಕಂದ್ರೆ ದುಡ್ಡು ಇವತ್ತು ಬರ್ತೈತಿ ನಾಳೆ ಹೋಗ್ತೈತಿ. ಮಾನ ಮರ್ಯಾದೆ ಎಲ್ಲದಕ್ಕಿಂತ ಹೆಚ್ಚಿನಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಾನು ಇದನ್ನು ನಿಮಗೆ ಯಾಕೆ ಹೇಳಾಕತ್ತೇನಂತಂದ್ರೆ, ಕೆಲವರು ಹೆಂಗಂತಂದ್ರೆ ಎಷ್ಟೋ ಜನ ಕಷ್ಟ ಅಂತಂದ್ರೆ ಸಹಾಯ ಮಾಡೋರು ಅದಾರೆ, ಇಲ್ಲಂತಲ್ಲ ಸಾಕಷ್ಟು ಜನ ಸಹಾಯ ಮಾಡೋರು ಇರ್ತಾರೆ. ಅದು ಎಷ್ಟೋ ರೊಕ್ಕ ಆಗಲಿ, ಅವ್ರು ಯಾರು ನಮ್ಮ ಕಷ್ಟದಾಗ ಸಹಾಯ ಮಾಡಿರ್ತಾರಲ್ಲ, ಅದು 1 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, ಅದು ನಮ್ಗೆ ಅವಾಗ ಭಾಳ ಅಂದ್ರೆ ಭಾಳ ಬೆಲೆ ಇರ್ತದೆ ಅಂತಲೇ ಹೇಳ್ಬೋದು ಅದಕ್ಕೆ. ಹಂಗಾಗಿ ಒಂದು ವೇಳೆ ಇದು ನಿಜ ಆಗಿತ್ತಂದ್ರೆ ನಾನು ಖಂಡಿತ ಸಹಾಯ ಮಾಡ್ತೇನೆ, ಎಷ್ಟು ಏನಂತಲೇ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಂಗೆ ದೇವ್ರು ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ನಾನು ಸಹಾಯ ಮಾಡ್ತೇನೆ. ಮತ್ತು ಒಂದು ವೇಳೆ
ಇದೆ ಸುಳ್ಳಾಗಿತ್ತಂತಂದ್ರೆ ನಿಮ್ಗೆ ಯಾರಿಗಾದರೂ ಇಂಥ ಅನುಭವ ಆಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡೋಣ, ಅವ್ರು ಮತ್ತೇನಾದರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಂದ್ರೆ ಎಲ್ಲ ಡೀಟೇಲ್ಸ್ ಕಳ್ಸೋಕೆ ಕೇಳಿ. ನನ್ನ ದವಾಖಾನೆ ರಿಪೋರ್ಟ್ ಐತಿ. ಯಾಕಂದ್ರೆ ನಾವು ಹೀಗೆ ಹೆಂಗೆ ಅಂತಂದ್ರೆ 10 ಮಕ್ಕಳ ಕೈಯಾಗಣ 1 ರೂಪಾಯಿ ಕೊಡಾಕ ಜೀವ ಅಂದ್ರೆ ಮರಗತೈತಂತಂತಾರೆ ನಮ್ಮ ಕಡೆ. ಹಂಗಾಗಿ ಕಷ್ಟಪಟ್ಟು ಏನೋ ಸಂಪಾದನೆ ಮಾಡಿರ್ತೇವಲ್ಲ, ಅದು ಎಷ್ಟೋ ಇರಲಿ, ಅದನ್ನು ಮೋಸದಿಂದ ಇನ್ನೊಬ್ಬರು ಕಿತ್ಕೋತಾರೆ ಅಂತಂದ್ರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಆದರೆ ಈಗಿನ ಕಾಲದಾಗಂತೂ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕಂತನ ಹೇಳ್ಬೋದು. ಹಾಗಾಗಿ ನಿಮಗೇನಾದರೂ ಯಾರೋ ಏನೋ ಹಿಂಗೆ ಸಹಾಯ ಅಂತ ಬಂದರೆ ಸಹಾಯ ಮಾಡೋ ಮನಸ್ಸುಗಳಿದ್ದರೆ ನೀವು ಒಂದು ಸಲ ಅಲ್ಲ, ಒಂದು 10-15 ಸಲ ವಿಚಾರ ಮಾಡಿರಿ. ಯಾಕಂದ್ರೆ ನಾವು ಕೊಟ್ಟದಿಂದ ಮರಗಿದ್ರೆ ಏನು ಪ್ರಯೋಜನ ಇರೋಂಗಿಲ್ಲ. ನಾವು ಮೋಸಗಾರರಿಗೆ ಕೊಡೋ ಬದಲು ಒಳ್ಳೆಯ ಮನಸ್ಥಿತಿಯವ್ರಿಗೆ, ಕಷ್ಟದಲ್ಲೇ ಇದ್ದವ್ರಿಗೆ ಸಹಾಯ ಮಾಡಿದ್ರೆ ನಾವು ಕೊಟ್ಟಿದ್ದಕ್ಕೂ ಒಂದು ಬೆಲೆ ಅಂತ ಇರ್ತೈತಿ, ಅದಕ್ಕೊಂದು ಪ್ರತಿಫಲ ಸಿಕ್ಕಂಗಾಕೈತಂತನೇ ಹೇಳ್ಬೋದು. ನಾನು ಅದನ್ನ ಹೇಳಿದ್ನಲ್ಲ, ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು ಅಂಥೇಳಿ ಒಂದು ನೈತಿಕತೆ ಐತಿ. ಅದು ಕೆಲವರ ಜೀವನದಲ್ಲಿ ನಿಜಾನು ಆಗಿರ್ತೈತಿ. ಈಗ ಹೆಂಗಂದ್ರೆ ನಾವು ಸಣ್ಣರಿದ್ದಾಗ ಒಂದು ಈ ಅಂದ್ರೆ ಪ್ರೈಮರಿ ಕನ್ನಡ ಶಾಲೆಯೊಳಗೆ ಕತೆ ಹೇಳ್ತಿರ್ತಾರೆ, ಹಿಂಗೆ ನೀತಿ ಕತೆ ಐತಿ. ಹಾಗೆ ಕುರಿ ಮೇಯಿಸೋರು ಹಿಂಗೆ ತೋಳ ಬಂದು ತೋಳ ಅಂತೇಳಿ ಒಂದು 2 ಸಲ ಹಿಂಗೆ ಊರಾಗಿನವ್ರಿಗೆ ಸುಳ್ಳು ಹೇಳ್ತಾರಂತ. ಅವ್ರು ಸುಮ್ ಟೈಮ್ ಪಾಸಿಗೆ ಅಂತೇಳಿ ಅವರು 2 ಸಲನೂ ಹೋದ್ರೆ ಅದು ನಿಜ ಆಗಿರಂಗೆ ಸುಳ್ಳಾಗಿರ್ತೈತೆ ಅಂತ. ಹಾಗಾಗಿ 3ನೇ ಸಲಕ್ಕೆ ನಿಜವಾಗಿಯೂ ಅದು ತೋಳ ಬಂದು ಕುರಿ ಎಲ್ಲ ತಿನ್ಕೊಂಡು ಹೋಗ್ತೈತಂತ. ಅವಾಗ ಊರಾಗಿನವ್ರು ಕರೆದ್ರೆ ಯಾರು ಬರಲಿಲ್ಲ ಅಂತ. ಹಾಗಾಗಿ ನಾವು ಎಷ್ಟೇ ಸುಳ್ಳು ಹೇಳಿದ್ರು ಒಂದು ವೇಳೆ ಅದರ ಟೈಮ್ನ ನಿಜ ಆತಂತಂದ್ರೆ ಅವಾಗ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡೋಕೆ ಯಾರೂ ಮುಂದೆ ಬರೋಂಗಿಲ್ಲ ಅಂತಲೇ ಹೇಳ್ತೇನೆ ನಾನು. ಯಾಕಂದ್ರೆ ದುಡ್ಡಿನ ವಿಷಯದಾಗ ಸುಳ್ಳಂತರೂ ಹೇಳಲೇಬಾರ್ದು. ಯಾಕಂದ್ರೆ ಕಷ್ಟ ಐತೆ ಅಂತೇಳಿ ಸುಳ್ಳು ಹೇಳಬಾರ್ದು. ಯಾರೋ ಆಗಲಿ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ. ಈಗ ನೋಡಿ, ನಿಯತ್ತಿಂದ ಬದುಕಿದವ್ರಿಗೇನ ಒಳಗಾಲ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಮೋಸದಿಂದ ಬದುಕೋರಿಗೆ ಒಳಗಾಲ ಇರೋಂಗಿಲ್ಲ. ನಾನು ಒಂದೇಳಿ ಮಾತಾಡಿದ್ದು ಯಾರಿಗಾದರೂ ಜಾಸ್ತಿ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ 2 ಸಲ ಇಂಥವು ಕಮೆಂಟ್ ಅತ್ತಿ ಬಂದಿದ್ದು. ಪಾಪ ಫಸ್ಟ್ನೇದವ್ರಿಗೆ ನಿಜ ಅಂತ ಅನ್ಕೋತೀನಿ ನಾನು. ಆದರೆ ಇವ್ರದ್ದು ನನಗೆ ಡೌಟ್ ಐತಿ. ಅವರ ರಿಪೋರ್ಟ್ ಐತಿ ಎಲ್ಲ ಕಳಿಸ್ತೇನೆ ಅಂತಂದ್ರೆ ನಾನು ನೋಡ್ತೇನೆ. ಆದಷ್ಟು ನಂಬರ್ ಏನಾದರೂ ನಂಗೆ ಸಿಕ್ತಂದ್ರೆ ನಾನು ಅವ್ರ ಜೊತೆ ಮಾತಾಡ್ತೇನೆ. ಒಂದು ವೇಳೆ ಮಾತಾಡಿನಿ ಅಂದ್ರೆ ನಂಬರ್ ಸಿಕ್ತಂದ್ರೆ ಮಾತಾಡಿದ್ನಿ ಅಂದರೆ ನಾನು ಯಾವುದಾದ್ರೂ ಒಂದು ಲಾಗಲ್ಲಿ ಹೇಳ್ತೇನೆ. ನಿಜವಾಗ್ಲೂ ಕಷ್ಟ ಆಗತ್ತೆ, ಯಾಕಂದ್ರೆ ಅವ್ರದ್ದು ಮದುವೆಯಾಗಿ 6 ತಿಂಗಳಾಗಿತ್ತಂತ. ಸರ್ಜರಿ ಅಂತಂದರೆ ಅವರು ನನಗೆ ಅಷ್ಟೊಂದು ನೆನಪಿಲ್ಲ. ಅವ್ರ ಹೆಸರು ಕೂಡ ನನಗೆ ನೆನಪಿಲ್ಲ, ಊರನ್ನೂ ಯಾವುದಂತ ನೆನಪಿಲ್ಲ ನನಗೆ. ಅವ್ರ ಅತ್ತಿಯವ್ರನ್ನ ಎಲ್ಲ ಅವ್ರದ್ದು ಅಂದ್ರೆ ಎಲ್ಲ ಅವ್ರು ನೋಡ್ಕೋತಾರಂತ. ಮತ್ತು ಪಾಪ ಈಗ ಅದರೊಳಗೆ ಕೊರೋನಾ ಟೈಮ, ಈಗ ಏನಾದರೂ ಬಿಸ್ನೆಸ್ ಮಾಡೋರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇದ್ರಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ಹೆಚ್ಚಿಂದಾಗಿರ್ತೈತಿ. ಅಂಥದ್ರೊಳಗಿನ್ನ ದವಾಖಾನೆಗೆ ದುಡ್ಡು ಹಾಕೋದಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ. ನಾವು ಒಮ್ಮೆ ಆಸ್ಪತ್ರೆಗೆ ಹೋಗಿ ಬಂದೀವಿ ಅಂತಂದ್ರೆ ಎಷ್ಟು ದುಡ್ಡು ಹೋಗ್ತೈತೆ ಅನ್ನೋದು ಲಿಮಿಟ್ ಇರೋಂಗಿಲ್ಲ ಅಲ್ಲಿ. ಯಾಕಂದ್ರೆ ನಾನು ಆಸ್ಪತ್ರೆ ಎಲ್ಲ ಅಲ್ಲದು ಅಲ್ಲದು ಸಾಕಾಗಿ ಸುಸ್ತಾಗಿ ಈಗ ಸುಮ್ಮದೀವಿ ಅಂತಲೇ ಹೇಳ್ಬೋದು. ಕಷ್ಟದಲ್ಲಿದ್ದವ್ರಿಗೆ ನಾವು ಸಹಾಯ ಮಾಡಬೇಕು. ಆದರೆ ಸಹಾಯ ಮಾಡೋಕ್ಕಿಂತ ಮೊದಲು ನಾವು ಒಂದು 100 ಸಲ ಯೋಚನೆ ಮಾಡಬೇಕು. ನಿಜವಾಗ್ಲೂ ಅವ್ರಿಗೆ ಕಷ್ಟ ಐತೆಯೋ ಅಥವಾ ಏನಿಲ್ಲೋ ಅಂತೇಳಿ ನಾವು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡ್ಕೊಂಡು ಆದಿಂದ ಕಷ್ಟ ಅಂತಿದ್ರೆ ಖಂಡಿತ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಮತ್ತು ಒಳ್ಳೆಯತನ ಅನ್ನೋದು ಒಳ್ಳೆ ಮನಸ್ಸಿತ್ತಂತಂದ್ರೆ ಅವರು ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಒಳ್ಳೆಯವರಿದ್ದರಂದ್ರೆ ಖಂಡಿತ ದೇವರ ಯಾವುದಾರ ಒಂದು ರೂಪದಲ್ಲಿ ಅವರಿಗೆ ಸಹಾಯ ಮಾಡೇ ಮಾಡ್ತಾನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ. ನನಗೆ ಅದ್ರ ಬಗ್ಗೆ ನಾನು ಯಾವ ಥರ ಇದನ್ನು ಮಾಡಬೇಕಂತ ಗೊತ್ತಿಲ್ಲ. ನಾನೆಲ್ಲ ಒಂದು ಇಬ್ಬರನ್ನ ಕೇಳಿದೆ, ಒಬ್ಬರ ಅಕ್ಕನ ಕೇಳಿದೆ. ಅವರು ಯೋಚನೆ ಮಾಡು, ನೀನು ಏನೇ ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡು, ನೀನು ಯೋಚನೆ ಏನು ಯೋಚನೆ ಮಾಡೋಂಗಿಲ್ಲ, ಹಂಗೆ ಇದನ್ನು ಮಾಡ್ತಿ ಹಂಗೆ ಮತ್ತು ನೀನು ಹಳ್ಳಿಯೊಳೆಲ್ಲ ಏನು ಗೊತ್ತಾಗಂಗಿಲ್ಲ, ನಂಬುತ್ತಿ ಅಂತೇಳಿ ನಿನಗೆ ಜಾಸ್ತಿ ಆ ಥರ ಬರ್ಬೋದು ಅಂತೇಳಿ ಅಂತಂದ್ರೆ ಅದರ ಫಸ್ಟ್ನೇ ನಂಗೆ ನಿಜ ಅಂತ ಅನ್ನಿಸ್ತು. ಇಲ್ಲಿ ಸ್ವಲ್ಪ ನಂಗೆ ಡೌಟ್ ಐತಿ. ಖಂಡಿತ ಅವ್ರು ನನಗೆ ನಾನು ಹೇಳಿದ್ನೆಲ್ಲ ಡೀಟೇಲ್ಸ್ ಐತಿ ಎಲ್ಲ ಕೊಟ್ಟರಂದ್ರೆ ನಾನು ಅವನು ನೆಕ್ಸ್ಟ್ ಲಾಗಲ್ಲೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಡೀಟೇಲ್ಸ್ ಕೊಟ್ಟರೆ ಏನಿಲ್ಲ ಅಂತೇಳಿ ಕೊಟ್ಟರೆ ಅಂದರೆ ನಿಮ್ಗೆ ಯಾರಿಗಾದರೂ ಸಹಾಯ ಮಾಡೋ ಮನಸ್ಸಿತ್ತಂತಂದ್ರೆ ಖಂಡಿತ ಸಹಾಯ ಮಾಡಿ. ಯಾಕಂದ್ರೆ ಇಲ್ಲಿ ಯಾವ ಜಾತಿ ಧರ್ಮ ಯಾವುದೂ ಬೇಡ ನಮ್ಗೆ. ನಾವು ಮನುಷ್ಯತ್ವದಿಂದ ಬದುಕಬೇಕು.
ಒಬ್ಬ ಮನುಷ್ಯ ಕಷ್ಟದಲ್ಲಿ ಅದಾನಂತಂದ್ರೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನಾವು ಒಬ್ಬರಿಗೆ ಸಹಾಯ ಮಾಡಿದೀವಿ ಅಂದ್ರೆ ನಮಗೆ ಕಷ್ಟ ಇದ್ದಾಗ ಆ ದೇವರು ಯಾರದರ ಒಬ್ಬರ ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತಾನಂತ ನಮ್ಮ ಮನೆಯವರು ನನಗೆ ಯಾವಾಗಲೂ ಹಂಗೆ ಹೇಳ್ತಿರ್ತಾರೆ. ನಾನು ಸಹಿತ ಹಂಗೆ ಆದರೆ ಜಾಸ್ತಿ ನಮ್ಮ ಮನೆಯವರು ಹಂಗೆ ಅಂತಲೇ ಹೇಳ್ಬೋದು. ನನಗೆ ಹಿಂಗೆ ಹೆಲ್ಪಿಂಗ್ ನೇಚರ್ ಹಿಂಗೆ ಏನಾದರೂ ಸ್ವಲ್ಪ ಇದನ್ನು ಮಾಡ್ತೇನಂತಂದ್ರೆ ನಮ್ಮ ಮನೆಯವರಿಂದ ಜಾಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾರೆ ದಾನ ಮಾಡೋ ಕೈ ಯಾವಾಗಲೂ ಮ್ಯಾಗಿರ್ತೈತಿ ಕೆಳಗಿರಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೋಡೋಣ ಏನಕ್ಕೈತೆ ಅಂತೇಳಿ. ನಾನು ಅದು ನಿಜನಾಗಿತ್ತಂತಂದ್ರೆ ಹೇಳ್ತೀನಿ. ನಾನು ಅದನ್ನೇ ಹೇಳಿದ್ನಲ್ಲ, ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ನಿಮ್ಮ ಕೈಲಿ ಎಷ್ಟು ಅಕ್ಕೈತೆ ನೋಡಿ ಅಷ್ಟು, ನಾನು ಅಷ್ಟು ಇಷ್ಟು ಅಂತ ಹೇಳೋಂಗಿಲ್ಲ. ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳೋಂಗಿಲ್ಲ. ಎಷ್ಟು ಅಕ್ಕೈತೆ ನೋಡಿ ಎಷ್ಟು ಸಹಾಯ ಮಾಡಿ. ನಾನು ಮತ್ತೊಮ್ಮೆ ಹೇಳಕತ್ತೀನಿ, ಕಷ್ಟದಲ್ಲಿದ್ದಾಗ ನಾವು 1 ರೂಪಾಯಿ ಅವರಿಗೆ ಕೊಟ್ಟಿವಿ ಅಂದರೆ ಅದು 1000 ರೂಪಾಯಿ ಆದಂಗೆ ಅಕ್ಕೈತಿ. ಯಾಕೆ ಒಬ್ಬರು ಈಗ ಹಸ್ತಾರ ಅಂತಂದ್ರೆ ಅವರಿಗೆ ಒಂದು ಹೊತ್ತಿನ ಊಟ ಕೊಡದೇ ಇದ್ರು ಒಂದು ಹಣ್ಣು ಕೊಟ್ಟಿವಿ ಅಂದ್ರೆ ಅವ್ರಿಗೆ ಎಷ್ಟೋ ಸಮಾಧಾನ ಆಕೈತಿ. ಹಂಗಾಗಿ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಶಿ ಅನ್ನೋ ಥರ ನಾವು ಅವ್ರಿಗೆ ನಿಜವಾಗ್ಲೂ ಕಷ್ಟ ಇತ್ತಂತಂದ್ರೆ ಖಂಡಿತ ಸಹಾಯ ಮಾಡೋಣ, ಮಾಡ್ತಿರಂತನೂ ಅನ್ಕೋತೀನಿ. ನಾನು ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿರಿ. ಶೇರ್ ಮಾಡಿ ನಿಮ್ಮದು ವಾಟ್ಸಪ್ ಸ್ಟೇಟಸ್ ಎಲ್ಲ ಎತ್ತಿ ಹಾಕಿರಿ. ನಾನು ವ್ಯೂಸ್ಗೋಸ್ಕರ ಅಂತ ಇದನ್ನು ಮಾಡೋಕ್ಕತ್ತಿಲ್ಲ, ಯಾಕಂದರೆ ಕೆಲವರು ಮೋಸ ಹೋಗಿರ್ತಾರೆ. ಎಷ್ಟೋ ಜನ ಮೋಸ ಹೋದರೆ ಈ ಕಾಲದಲ್ಲಿ ನಾ ತಿಳುವಳಿಕೆ ಇದ್ದವರು ಎಜುಕೇಟೆಡ್ ಇದ್ದವರು ಈ ಥರ ಮೋಸ ಹೋದವ್ರು ಇರ್ತಾರೆ. ಹಾಗಾಗಿ ನಾವು ಸಂಪಾದನೆ ಮಾಡಿದ ದುಡ್ಡು ಒಳ್ಳೇದಕ್ಕೆ ಉಪಯೋಗ ಆಗಬೇಕು ಹೊರತಾಗಿ ಕೆಟ್ಟವರಿಗೆ ಕೆಟ್ಟದಕ್ಕೆ ಉಪಯೋಗ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ ನನಗೆ. ಒಂದು ವೇಳೆ ನೀವು ಏನಾದರೂ ಯಾರಿಗಾದರೂ ಸಹಾಯ ಮಾಡಬೇಕಂತ ಅಂದ್ಕೊಂಡ್ರೆ ಅದೆಲ್ಲ ಸರಿ ಐತೇನಿಲ್ಲ ಅಂತ ನೋಡ್ಕೊಂಡು ಸಹಾಯ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಾನು ಹೇಳಿದ್ನೆಲ್ಲ ಫೋಟೋ ಮತ್ತು ಅದು ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡೇನಿ. ಇನ್ನೊಂದು ಮರೆತೆ, ನಾನು ನಿನ್ನೆ ವಿಡಿಯೋಕ್ಕೂ ನನಗೆ ಕಮೆಂಟ್ ಬಂದಿತ್ತು ಅಕ್ಕ, ನಾನು ಬೇರೆದವರ ಐ ಡಿ ಅಂದ್ರೆ ಇನ್ಸ್ಟಾದ ಐ ಡಿಯಿಂದನ ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸೇನಂತೇಳಿ. ಒಳ್ಳೆ ಅದನ್ನು ಹುಡುಕಿದೆ, ನನಗೆ ಅದನ್ನು ರಿಮೂವ್ ಮಾಡ್ದಂಗೆ ಕಾಣಿಸ್ತಾರೆ ಏನೋ, ಅಥವಾ ಯಾವ ವಿಡಿಯೋಕ್ಕೆ ಬಂದೈತೆ ನೋಟಿಫಿಕೇಶನಲ್ಲೆಲ್ಲ ಚೆಕ್ ಮಾಡಿದೆ, ನಾನು ಕಮೆಂಟಲ್ಲೂ ಚೆಕ್ ಮಾಡಿದೆ. ನಾನು ಫಸ್ಟ್ ನಾನು ನೋಡಿದಾಗಿತ್ತು ಹಿಕ್ಕಟ್ಟು, ಆಮ್ಯಾಗೆ ನೋಡಿದ್ರೆ ಇದ್ದಿದ್ದಕ್ಕಿಲ್ಲ. ಅದನ್ನು ನೋಡಿ ನಾನು ಇನ್ಸ್ಟಾ ಓಪನ್ ಮಾಡಿ ನೋಡಿದೆ. ಅವನ ವಿಡಿಯೋ ಹಾಕ್ತೇನೆ, ಮತ್ತು ಅದನ್ನು ದವಾಖಾನೆಗೆ ಇದ್ದಿದ್ದು ಇದನ್ನು ಹಾಕ್ತೀನಿ. ಅಲ್ಲಿ ನಂಬರ್ ಕೊಟ್ಟಾರ, ಆದರೆ ದಯವಿಟ್ಟು ನಾನು ಹೇಳುವವರೆಗೂ ಅದು ನಿಜಾನ ಸುಳ್ಳು ಅಂತ ಹೇಳುವವರೆಗೂ ನೀವು ಆ ನಂಬರ್ಕ ಇದು ಫೋನ್ಪೇ ಐತಿ ಮತ್ತು ಎನ್ಕ್ವೈರ್ ನಂಬರ್ ಐತಿ, ಫೋನ್ಪೇ ಮಾಡೋಕ್ಕೆ ಹೋಗಬೇಡ್ರಿ, ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಾಂದ್ರೆ ಆ ನಂಬರ್ನ ನಾನು ಬ್ಲರ್ ಮಾಡೋದಾದ್ರೆ ಬ್ಲರ್ ಮಾಡ್ತೀನಿ, ಯಾಕಂದ್ರೆ ಯಾವ ಸರಿಯಾದ ಇದಿಲ್ಲ, ಸರಿಯಾದ ರಿಪೋರ್ಟ್ ಇಲ್ಲ. ಸರಿಯಾದ ರಿಪೋರ್ಟ್ ಇದ್ದು ಅಂದ್ರೆ ಖಂಡಿತ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ತೀನಿ. ನಾನು ಮತ್ತೊಮ್ಮೆ ಹೇಳಕತ್ತೀನಿ, ಒಂದು ವೇಳೆ ನನಗೆ ಬ್ಲರ್ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ನಂಬರ್ ಹಂಗೆ ಇರ್ತಾವವ, ಆವಾಗ ನೀವು ಅವನ ಏನಂದ್ರೆ ನೀವು ಅಮೌಂಟ್ ಹಾಕಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೇನೆ. ನಾನು ಎನ್ಕ್ವೈರ್ ನಂಬರ್ ಐತಿ, ಅದಕ್ಕೆ ಬೇಕಿದ್ರೆ ಕಾಲ್ ಮಾಡಿ ಕೇಳ್ಬೋದು. ನಾನು ಅದಕ್ಕೆ ಕಾಲ್ ಮಾಡಿಲ್ಲ, ನಾನು ಎರಡೂ ನಂಬರ್ಗೂ ಕಾಲ್ ಮಾಡಿಲ್ಲ. ಯಾಕಂದ್ರೆ ಮಾಡಿದ್ರೆ ಈಗ ಒಂದು ವೇಳೆ ಮಾತಾಡಿದ್ರು ಮೋಸದಿಂದ ದುಡ್ಡು ಸಂಪಾದನೆ ಮಾಡೋರು ಎಲ್ಲ ರೀತಿಯಿಂದ ಕಲ್ಕೊಂಡಿರ್ತಾರಂತ ಹೇಳಿದ್ರು ನನಗೆ. ನಾನು ಕೇಳಿನಂತಂತ ಅನ್ನೆಲ್ಲ ಅವರು ಮಾತಾಡಬೇಕಾದ್ರೂ ಎಲ್ಲ ರೀತಿಯಿಂದ ಮಾತಾಡ್ತಾರಾದ್ರೆ ಅವನ ರಿಪೋರ್ಟ್ ಎಲ್ಲ ಕಳ್ಸಕ್ಕೆ ಹೇಳಿ ಅವು ಓಕೆ ಇದ್ದಿ ಓಕೆ ಅದಾವ ಅಂತಂದು ನಾವು ಹೇಳ್ತೀವಿ ಅಂದ್ರೆ ನಾನು ಅವ್ರಿಗೆ ಕಳಿಸ್ತೇನಿಲ್ಲ. ನನ್ನ ಸಬ್ಸ್ಕ್ರೈಬರ್ ಅದಾರ ಒಬ್ಬರು, ಅವ್ರಿಗೆ ಕಳಿಸಿರ್ತೇನೆ. ನಾನು ಅವರು ಹೇಳ್ತಾರೆ, ನಾನು ಹೇಳ್ತೀನಿ, ಆಮ್ಯಾಗೆ ನೀವು ಸಹಾಯ ಮಾಡೋದಾದ್ರೆ ಮಾಡ್ರಂತೀರಂತಂದ್ರೆ. ನಾನು ಮತ್ತೊಮ್ಮೆ ಹೇಳಕತ್ತೀನಿ, ನಾನು ಹೇಳೋರಿಗೂ ಅವಕ್ಕೆ ಫೋನ್ಪೇ ಐತಿ, ಮಾಡಕ್ಕೆ ಹೋಗಬೇಡ್ರಿ. ನಾನೀಗ ಇಲ್ಲೇ ವಿಡಿಯೋ ಹಾಕಿ ನೋಡಿ, ನನಗೆ ಅವತ್ತು 3-4 ಸೆಕೆಂಡಿದ್ದಷ್ಟು ವಿಡಿಯೋ ಕಳಿಸಿದ್ರು, ಮತ್ತು ಅದನ್ನು ಅನ್ಸೆಂಡ್ ಮಾಡಿ ಈ ಥರ ಮೆಸೇಜ್ ಅಂದರೆ ವಿಡಿಯೋ ಕಳಿಸ್ಯಾರ ನನಗೆ. ಇದರಲ್ಲಿ ಏನೂ ಡೀಟೇಲ್ಸ್ ಇಲ್ಲ, ಇವರು ಮುಸ್ಲಿಮ್ಸ್ ಅಂತ, ಗಂಡ ತೀರ್ಕೊಂಡಾರಂತ, ಹೆಣ್ಮಕ್ಕಳದಾರಂತ. ಖಂಡಿತ ನಾನು ನಿಜವಾಗ್ಲೂ ಕಷ್ಟ ಇದ್ದರೆ ಸಹಾಯ ಮಾಡ್ತೀನಿ, ನೋಡೋಣ. ಅವರು ರಿಪ್ಲೈ ಮಾಡಿದರೆ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೋತೀನಿ. ಇಲ್ಲೇ ಕಮೆಂಟ್ ಹಾಕೇನು ನೋಡಿರಿ ಅವ್ರದ್ದು.